ಡೈರೆಕ್ಟ್ಲಿ ನೀವು ಸೋಲ್ಜರ್ ಆಗಬೇಕು ಅಂದ್ರೆ ಅವರು ಕೂಡ ಒಳ್ಳೊಳ್ಳೆ ಅವಕಾಶಗಳಿದೆ. ಬೆಂಗಳೂರು ಜೋನ್ ನಲ್ಲಿ ಯಾವಾಗ ಶುರು ಆಗುತ್ತೆ, ಮಂಗಳೂರು ಎ ಆರ್ ಓ ಆನ್ಲೈನ್ ಅಪ್ಲಿಕೇಶನ್ ಶುರು ಆಗುತ್ತೆ ನಾನು ಕೊಟ್ಟಿದ್ದಾನೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇದೆ, ಅದು ಅದೇ ಡಿಸ್ಟಿಕ್ ಅಲ್ಲಿ ಆಗಿರ್ಬೋದು ಅಥವಾ ಏರೋದಲ್ಲಿ ಆಗಿರ್ಬೋದು, ಇನ್ನು ಯಾವ ತರ ಕಂಡಕ್ಟ್ ಮಾಡ್ತಾರೆ. ಮಂಗಳೂರು ಜೋನ್ ನಲ್ಲಿ ಬರುವಂತಹ ಡಿಸ್ಟಿಕ್ ಗಳು ಯಾವ್ದು, ಫೇಸ್ ಒನ್ ಅಂಡ್ ಫೇಸ್ ಟೂ ನಲ್ಲಿ ಇದನ್ನ ಬಿಡಲಾಗ್ತದೆ. 5 ನೋಟಿಫಿಕೇಶನ್ ಇದೆ, 5 ನೋಟಿಫಿಕೇಶನ್ ಅಪ್ಡೇಟ್ ಮಾಡ್ತಾ ಇದ್ದೀನಿ ಒಂದೇ ವಿಡಿಯೋದಲ್ಲಿ. 5 ನೋಟಿಫಿಕೇಶನ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. ಸಿಪಾಯಿ ಫಾರ್ಮ ಏನಿದು ಬೆಂಗಳೂರು ಜೆಡ್ ಅವರದಲ್ಲಿ 3 ನೋಟಿಫಿಕೇಶನ್ ಬಿಡಲಾಗಿದೆ. ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸೈನಿಕ ಕಡಮೈಸುವ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲಾಕ್ ಇಟ್ಕೊಂಡು ಸಿಎಂ ಸ್ನೇಹಿತರು, ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗೆ ತಿಳಿದಿರುವಂತೆ ನಿಮ್ಗೆ ಅನುಕೂಲಕರ ಮತ್ತು ಅವಶ್ಯಕತೆ ಉಳ್ಳಂತ ಮಾಹಿತಿನ ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಇವಾಗ ತಾನೆ ಈ ದಿನ 14th February ನಾವು ಅಪ್ಡೇಟ್ ಮಾಡಿದ್ವಿ, ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ, ತುಂಬ ಮಕ್ಕಳಿಗೆ ಹೆಲ್ಪ್ ಆಗ್ತಾ ಇದೆ. ಖಂಡಿತ ನಾನು ನಿಮಗೋಸ್ಕರನೇ ಸರ್ ನಾನು ಹುಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದ್ರೆ ಸರ್ ನಾನು ಕೊಡಿದಂಥ ಅಪ್ಡೇಟ್ಸು ತುಂಬ ಯೂಸ್ಗಳಿಗೆ ಹೆಲ್ಪ್ ಆಗ್ತಾ ಇದೆ. ಅದನ್ನು ವಿಶೇಷವಾಗಿ ಪ್ಯಾರಾಮಿಲಿಟರಿ, ಮಿಲಿಟರಿ ಅಥವಾ ಪೊಲೀಸ್ಗೆ ಹೋಗುವಂಥ ಮಕ್ಕಳಿಗಂತೂ ತುಂಬ ಅನುಕೂಲ ಆಗ್ತಾ ಇದೆ. ಖಂಡಿತ ಈಗ ತಾನೇ ಬಂದಿರುವಂಥ ಅಗ್ನಿವೀರ್ ಅಗ್ನಿಪಥ್ ಸ್ಕೀಮ್ ಅವರಿಗೆ ಕೊಟ್ಟಿರುವಂಥದ್ದು ಕೆಲವೊಂದು ಮಾಹಿತಿ ಇದೆ, ಜೊತೆಗೆ ಡೈರೆಕ್ಟ್ಲಿ ನೀವು ಸೋಲ್ಜರ್ ಆಗಬೇಕು ಅಂದರೆ ಅವರು ಕೂಡ ಒಳ್ಳೊಳ್ಳೆ ಅವಕಾಶಗಳಿದೆ, ಅದೇನು ಅನ್ನೋದನ್ನು ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅಗ್ನಿವೀರ್ GD ಬಗ್ಗೆ. ಬೆಂಗಳೂರು ಜೋನ್ಗೆ, ಬೆಂಗಳೂರು ಜೋನ್ ನಲ್ಲಿ ಯಾವಾಗ ಶುರು ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚು ಇದರಲ್ಲಿ ಇನ್ನೂ ನೋಟಿಫಿಕೇಶನ್ ನ ಕೊಡಲಾಗಿಲ್ಲ, ಆದ್ರೆ ಸೇಮ್ ಡೇಟ್ ಅಲ್ಲೇ ಅವರು ಕೂಡ ಅಪ್ಲಿಕೇಶನ್ ನ ಬಿಡ್ತಾರೆ ಅನ್ನೋದನ್ನ ಮಾಹಿತಿ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಮೊದಲು ತಿಳ್ಕೊಂಡ ಬನ್ನಿ ಮಂಗಳೂರು ARO ಬಗ್ಗೆ. ಮಂಗಳೂರು ARO ಆರ್ಮಿ ರಿಕ್ರೂಟಿಂಗ್ ಆಫೀಸ್ ಬಗ್ಗೆ ತಿಳ್ಕೊಳ್ಳೋಣ, ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಅನ್ನೋದನ್ನ. ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ಸ್ ಫ್ರಮ್ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಸ್ ಫಾರ್ ಸೆಲೆಕ್ಷನ್ ಟೆಸ್ಟ್ ಫಾರ್ ಅಗ್ನಿವೀರ್ ಇಂಟೇಕ್ ಫಾರ್ ರಿಕ್ರೂಟಿಂಗ್ ಇಯರ್ 2023-24 ಅಂಡರ್ ಅಗ್ನಿಪಿತ್ ಸ್ಕೀಮ್. ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್ಸ್ ಫ್ರಮ್ 16 February ಶುರು ಆಗ್ತಂಥದ್ದು. ಸೊ ಆನ್ಲೈನ್ ಅಪ್ಲಿಕೇಶನ್ ಶುರು ಆಗುತ್ತೆ ಕೊಟ್ಟಿದ್ದಾನೆ, ಕ್ಲಿಯರ್ ಕೊಟ್ಟಿದ್ದಾನೆ. ಇದು ಅಪ್ಲಿಕೇಶನ್ ಡೇಟ್ ಎಂಡ್ ಆಗುವಂಥದ್ದು 15 March ಗೆ. ಸೊ ಇದು ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆಗುತ್ತೆ. ಹಾಗಾದ್ರೆ ಎಕ್ಸಾಮ್ ಯಾವಾಗ ಅನ್ನೋದಿತ್ತು ಅಂದ್ರೆ ಆನ್ಲೈನ್ ಎಕ್ಸಾಮ್ ಡೇಟ್ಸ್ 17 April 2023 ಆನ್ವರ್ಡ್ಸ್. ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ ಸ್ನೇಹಿತರೆ, ಇವತ್ತು ಅಂದ್ರೆ 14th February ಕೊಟ್ಟಂತ ವಿಡಿಯೋದಲ್ಲಿ ಏನು ಆನ್ಲೈನ್ ಎಕ್ಸಾಮ್ ಇದೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇದೆ, ಅದು 17th April ಶುರುವಾಗುತ್ತೆ, ಅದು ಅದೇ ಡಿಸ್ಟಿಕ್ ಅಲ್ಲಿ ಆಗಿರ್ಬೋದು ಅಥವಾ ಏರೋದಲ್ಲಿ ಆಗಿರ್ಬೋದು, ಇನ್ನು ಯಾವ ತರ ಕಂಡಕ್ಟ್ ಮಾಡ್ತಾರೆ ಅನ್ನೋದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಆದರೆ ಕೊಡುವಂಥ ಎಕ್ಸಾಮ್ ಏನಿದೆ ಅದು ಸೇಮ್ SSC ನಡೆಸ್ಕೊಡ್ತಾರ ಅಂತ ಇದನ್ನು ಕೂಡ ನಡೆಸಲಿಕ್ಕೆ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ತಿಳ್ಕೊಳ್ಳೋದ್ರ ಬಗ್ಗೆ ಮಂಗಳೂರು ಜೋನ್ನಲ್ಲಿ ಬರುವಂಥ ಡಿಸ್ಟ್ರಿಕ್ಟ್ಗಳು ಯಾವ್ದು ಅಂತ ತಿಳಿಸ್ಬಿಡ್ತೀನಿ. ಬಾಗಲಕೋಟೆ, ವಿಜಯಪುರ, ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಗದಗ, ಹಾವೇರಿ, ಚಿಕ್ಕಮಗಳೂರು ಆ್ಯಂಡ್ ಶಿವಮೊಗ್ಗ. ಸ್ನೇಹಿತರೆ 11 ಡಿಸ್ಟ್ರಿಕ್ಟ್ನಲ್ಲಿ ನಡೆಯುವಂಥದ್ದು, 11 ಡಿಸ್ಟ್ರಿಕ್ಟ್ಗಳಲ್ಲಿ ನೀವು ಅಪ್ಲಿಕೇಶನ್ ಹಾಕೊಬಹುದು. ಈ ಅಪ್ಲಿಕೇಶನ್ ಹಾಕೊಂಡು ಡೈರೆಕ್ಟ್ಲಿ ಇದು ಮಂಗಳೂರು ಏರ್ನಲ್ಲಿ ಬರುವಂಥದ್ದನ್ನು ನೀವು ಸದ ಬಳಕೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ. ಇದರಲ್ಲಿ ಇನ್ಡೆಪ್ತ್ ಆಗಿ ತಿಳಿಸ್ಬೇಕಂದ್ರೆ ತುಂಬ ಮಾಹಿತಿಗಳಿದೆ. ಇದರಲ್ಲಿ ಫೇಸ್ 1 ಅಂಡ್ ಫೇಸ್ 2 ಇದನ್ನ ಬಿಡಲಾಗ್ತದೆ. ಫೇಸ್ 1 ಮೊದಲು ನಡೆಯುವಂಥದ್ದೇ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ರಿಟರ್ನ್ ಎಕ್ಸಾಮಿನೇಷನ್ ನಡೆಯುತ್ತೆ. ಫೇಸ್ 2 ನಡೆಯುವಂಥದ್ದು ರಿಕ್ರೂಟ್ಮೆಂಟ್ ರ್ಯಾಲಿ ನಡೆಯುತ್ತೆ. ಅಂದರೆ ಇದರಲ್ಲಿ ಫಿಲ್ಟರ್ ಆದ ನಂತರ ಫಿಸಿಕಲ್ ಟೆಸ್ಟ್ ಮತ್ತು PST ಆ್ಯಂಡ್ ಮೆಡಿಕಲ್ ಚೆಕಪ್ ಮಾಡಿ ಆ ನಂತರ ಆ ಮಕ್ಕಳಲ್ಲಿ ಮೆರಿಟ್ ಲಿಸ್ಟಲ್ಲಿ ಅವರಿಗೆ ಹೆಸರನ್ನ ಅನೌನ್ಸ್ ಮಾಡಲಾಗ್ತದೆ. ಇನ್ನಷ್ಟು ತುಂಬ ಮಾಹಿತಿಗಳಿದೆ, ಇನ್ಡೆಪ್ತ್ ಆಗಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಕೊಡುವಂಥದ್ದು ಟೋಟಲ್ 5 ನೋಟಿಫಿಕೇಶನ್ ಇದೆ, 5 ನೋಟಿಫಿಕೇಶನ್ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಒಂದು ಮಂಗಳೂರು ARO, ಬೆಳಗಾವಿ ARO, ವುಮೆನ್ ಮಿಲಿಟರಿ ಪೊಲೀಸ್ ಬೆಂಗಳೂರು ಜೋನ್, ಜೊತೆಗೆ ನರ್ಸಿಂಗ್ ಅಸಿಸ್ಟೆಂಟ್ ಮತ್ತು ಫಾರ್ಮಸಿ ಅವ್ರ ಬಗ್ಗೆ ನಾನು 5 ನೋಟಿಫಿಕೇಶನ್ ಬಗ್ಗೆ ಅಪ್ಡೇಟ್ ಒಂದೇ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಇದು ಮೊದಲನೇ ಬಾರಿ ಕೊಡ್ತಾರಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ಲಿ. ಒಂದೇ ವಿಡಿಯೋದಲ್ಲಿ 5 ನೋಟಿಫಿಕೇಶನ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಅದು ಹೆಡ್ಲೈನ್ಸ್ ಮಾತ್ರ ಕೊಡ್ತಾರೆ, ಹೆಡ್ಲೈನ್ಸ್ ಮಾತ್ರ ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತೀನಿ, ಹೆಡ್ಲೈನ್ಸ್ ಮಾತ್ರ, ಹೆಡ್ಲೈನ್ಸ್ ಬಿಟ್ಟು ಬಾಕಿ ಇನ್ಡೆಪ್ತಾಗಿ ನಿಮ್ಗೆ ಕೊಡುವಂಥ ಮಾಹಿತಿಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಬೆಳಗಾಂ ಜೋನ್ ಅಲ್ಲೂ ಕೊಟ್ಟಿದ್ದಾನೆ. ಸೇಮ್ ಡೇಟಲ್ಲಿ ಅವರು ಆನ್ಲೈನ್ ಅಪ್ಲಿಕೇಶನ್ ಬಿಡಲಾಗ್ತಾ ಇದೆ. 16th February to 15th March ತನಕ ಎಕ್ಸಾಮ್ ಕೂಡ ಇನ್ ಕಂಡಕ್ಟ್ ಮಾಡ್ತಿದ್ದಾರೆ. 17th April ಕಂಡಕ್ಟ್ ಮಾಡ್ತಾ ಇದ್ದಾರೆ, ಅದು ಕೂಡ ನಿಮಗೆ ನಮ್ಮ ನೋಟಿಫಿಕೇಶನಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲರಿಗೂ ಸೇಮ್ ಇರ್ತದೆ, ಇದರಲ್ಲಿ ಏನು ವ್ಯತ್ಯಾಸ ಇರಲ್ಲ. ಫೇಸ್ 1 ಫೇಸ್ 2 ಎಕ್ಸಾಮ್ನ ಕಂಡಕ್ಟ್ ಮಾಡಲಾಗ್ತದೆ. ಇದನ್ನು ಕೂಡ ಇನ್ಡೆಪ್ತ್ ಆಗಿ ನಿಮಗೆ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಬನ್ನಿ ತಿಳ್ಕೊಳ್ಳೋಣ ಜೋನ್ ರಿಕ್ರೂಟಿಂಗ್ ಆಫೀಸ್. ಇದರಲ್ಲಿ 2 ವಿಶೇಷತೆ ಅಂದರೆ ಆರ್ಮಿ ರಿಕ್ರೂಟಿಂಗ್ ಆಫೀಸ್ ಅಂತ ಅಂದರೆ ಅದು ಏರು ಅಂತೀವಿ, ಇನ್ನು ಜೋನಲ್ ರಿಕ್ರೂಟಿಂಗ್ ಆಫೀಸ್ ಅಂತಂದರೆ ಇದು ಹೆಡ್ ಕ್ವಾರ್ಟರ್ ಅಂತೀವಿ. ಆ ಪ್ರದೇಶಕ್ಕೆ ಅಂದರೆ ಆ ಸ್ಟೇಟ್ಗೆ ಬರುವಂಥ ಮೇನ್ ಹೆಡ್ ಕ್ವಾರ್ಟರ್ ಇರುತ್ತೆ, ಅದಕ್ಕೆ ಜೋನಲ್ ರಿಕ್ರೂಟಿಂಗ್ ಆಫೀಸ್ ಅಂತಾರೆ, ಅದಕ್ಕೆ ZRO ಅಂತಲೂ ಅಂತಾರೆ. ಹಾಗಾದರೆ ಈಗ ನೆಕ್ಸ್ಟ್ ತಿಳ್ಕೊಂಡು ಬೆಂಗಳೂರು ZRO ಏನ್ ಬಿಟ್ಟಿದ್ದಾರೆ ಅನ್ನೋದನ್ನ. ಇನ್ವೈಟಿಂಗ್ ಆನ್ಲೈನ್ ಅಪ್ಲಿಕೇಶನ್ಸ್ ಫ್ರಮ್ ಅನ್ಮ್ಯಾರಿಡ್ ಫಿಮೇಲ್.
ಫಿಮೇಲ್ಗೆ ಹೆಣ್ಮಕ್ಳಿಗೆ ಅವಕಾಶ ಮತ್ತೊಮ್ಮೆ ಕೊಟ್ಟರಂಥದ್ದು. ಕ್ಯಾಂಡಿಡೇಟ್ಸ್ ಫಾರ್ ಸೆಲೆಕ್ಷನ್ ಟೆಸ್ಟ್ ಫಾರ್ ಅಗ್ನಿವೀರ್ ಜನರಲ್ ಡ್ಯೂಟಿ ಅಗ್ನಿವೀರ್ಗೆ ಕೊಟ್ಟರಂಥದ್ದು. ವುಮೆನ್ ಮಿಲಿಟರಿ ಪೊಲೀಸ್ಗಾಗಿ ಇಂಟೇಕ್ ಫಾರ್ ರಿಕ್ರೂಟಿಂಗ್ ಇಯರ್ 2023-24 ನಲ್ಲಿ ಕೊಡ್ತಂತ ಅಂಡರ್ ಅಗ್ನಿಪಥ್ ಸ್ಕೀಮ್ನಲ್ಲಿ ಕೊಡಲಾಗ್ತಾ ಇದೆ. ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್ಸ್ ಫ್ರಮ್ 16 February ಅಂದರೆ ಈ ದಿನದಿಂದಲೇ ಅಪ್ಲಿಕೇಶನ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು 15 March ಕ್ಲೋಸ್ ಆಗುತ್ತೆ, 17 April ಎಕ್ಸಾಮ್ ಶುರುವಾಗ್ತದೆ. ಅದು ಕೂಡ ಫೇಸ್ 1 ಫೇಸ್ 2 ಕೊಡಲಾಗ್ತದೆ. ಫೇಸ್ 1 ನಿಮಗೆ ಆಲ್ರೆಡಿ ತಿಳಿಸಿದ್ದೀನಿ, ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ರಿಟರ್ನ್ ಎಕ್ಸಾಮಿನೇಷನ್ ಬಿಡಲಾಗ್ತದೆ. ನೆಕ್ಸ್ಟ್ ರಿಕ್ರೂಟ್ಮೆಂಟ್ ರ್ಯಾಲಿನ ನಡೆಸಲಾಗ್ತದೆ. ಇನ್ನೂ ಇನ್ ಡೆಪ್ತ್ ಆಗಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೆಕ್ಸ್ಟ್ 4th ತಿಳಿಸಲಾಗಿದೆ, ಬೆಂಗಳೂರು ಜೆಡ್ ಅವರಲ್ಲಿ ಕೊಟ್ಟಂಥದ್ದು 4th ನೋಟಿಫಿಕೇಶನ್. ಒಂದೇ ವಿಡಿಯೋದಲ್ಲಿ 5 ಅಪ್ಡೇಟ್ ನಾವು ಕೊಡ್ತಾ ಇದ್ದೀವಿ, 5 ನೋಟಿಫಿಕೇಶನ್ ಬಗ್ಗೆ ಮಾಹಿತಿಯನ್ನು ಹೆಡ್ಲೈನ್ಸ್ನ ಕೊಡ್ತಾ ಇದ್ದೀವಿ ನೋಡಿ. ಇದ್ರ ಕೊಟ್ಟಂತೂ ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ಸ್ ಫ್ರಮ್ ಮೇಲ್ ಕ್ಯಾಂಡಿಡೇಟ್ಸ್ ಫಾರ್ ಸೆಲೆಕ್ಷನ್ ಟೆಸ್ಟ್ ಫಾರ್ ಸಿಪಾಯಿ ಫಾರ್ಮಸಿಗೆ ಇಂಟೇಕ್ ಫಾರ್ ರಿಕ್ರೂಟಿಂಗ್ ಇಯರ್ 2023-24 ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್ ಫ್ರಮ್ 16 February ಸೇಮ್ ಡೇಟ್ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಬಿಡಲಾಗ್ತಾ ಇದೆ. 16 February 15 March ಕ್ಲೋಸ್ ಆಗುತ್ತೆ, 17 April ಎಕ್ಸಾಮ್ ಶುರುವಾಗ್ತದೆ. ಹಾಗಾದ್ರೆ ಕೆಲವರು ಕ್ವಶನ್ ಮಾಡುವುದು, ಇದೇನು ಸರ್ ಇದು ಸಿಪಾಯಿ ಫಾರ್ಮ ಏನಿದು ಸರ್ ಅಂತ ಕೇಳ್ಬೋದು. ಇದ್ರ ಬಗ್ಗೆ ನಿಮಗೆ ಸಣ್ಣದಾಗಿ ನಾನು ಮಾಹಿತಿ ಕೊಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ ಡೆಪ್ತ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಅನ್ನೋದು ಇತ್ತಂದ್ರೆ ಮೊದಲು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ನೀವು ಕ್ಲಿಕ್ ಮಾಡಿ, ಯಾಕಂದ್ರೆ ನಮ್ಮ ನೋಟಿಫಿಕೇಶನ್ ನಿಮಗೆ ಸರಿಯಾದ ಸಮಯಕ್ಕೆ ನಿಮ್ಗೆ ಅಪ್ಡೇಟ್ ಸಿಗ್ತಾನೆ ಇರಲಿ. ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಯೂಸ್ಗೋಸ್ಕರ ದುಡಿತಾ ಇದೆ, ನಿಮಗೆಲ್ಲ ಅನುಕೂಲ ಆಗಲಿ, ನಿಮ್ಮ ಭವಿಷ್ಯಕ್ಕೋಸ್ಕರ ನಾವು ದುಡಿತಾ ಇದ್ದೀವಿ. ಅದಕ್ಕೋಸ್ಕರ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ತುಂಬ ನಿಮಗೂ ಅನುಕೂಲ ಆಗುತ್ತೆ, ನಮ್ಮ ವ್ಯೂವರ್ಸ್ಗಳು ಕೂಡ ತುಂಬ ಹೆಚ್ಚಾಗ್ತಾರೆ ಅನ್ನೋದು ನಾವು ವಿಶ್ವಾಸದಿಂದ ಇದ್ದೀವಿ. ಹಾಗಾದರೆ ಇದು ಫಾರ್ಮೆಸಿ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ಏನೀಗ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ತೊಗೊಳ್ತಾ ಇದ್ರು, ಅದರಲ್ಲಿ ಮೊದಲು ಫಾರ್ಮೆಸಿ ಅಂತ ಒಂದು ಬರ್ತದೆ, ಅದರಲ್ಲಿ ಏನು ಮೆಡಿಕಲ್ ಶಾಪ್ ಇರ್ತದೆ, ಅದು ಮೆಡಿಕಲ್ನಲ್ಲಿ ಬರುವಂಥ ಮೆಡಿಸಿನ್ಸ್ಗಳನ್ನ ಸಪ್ಲೈ ಮಾಡುವಂಥ ಕೆಲಸಗಳನ್ನ ಮಾಡ್ತಾರೆ, ಇದು ಫಾರ್ಮೆಸಿನಲ್ಲಿ ಕೆಲಸ ಮಾಡ್ತಾರೆ. ಇವರು ಯಾವುದೇ ರೀತಿ ಅಗ್ನಿಪಥ್ ಸ್ಕೀಮ್ನಲ್ಲಿ ಬರೋದಿಲ್ಲ ಅಥವಾ ಅಗ್ನಿವೀರ ಆಗಲ್ಲ, ಡೈರೆಕ್ಟ್ಲಿ ಇವರು ಸೋಲ್ಜರ್ ಆಗ್ತಾರೆ. ಸೋಲ್ಜರ್ ಆಗಿ ಇವರುಗಳು ಕರ್ತವ್ಯನ ಸಲ್ಲಿಸ್ತಾರೆ ನರ್ಸಿಂಗ್ ಅಸಿಸ್ಟೆಂಟ್ ಮತ್ತೆ. ಸೊ ಇನ್ನೊಂದು ಇರುವಂಥದ್ದು ಫಾರ್ಮೆಸಿ ಏನಿದೆ, ಇದು ಕಂಪ್ಲೀಟ್ ಡೈರೆಕ್ಟ್ಲಿ ಸೋಲ್ಜರ್ಗೆ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದಾರೆ. ಇದು ಕೂಡ ಸೇಮ್ ಇದರಲ್ಲಿ ಕೊಟ್ಟಂಥದ್ದು ಫೇಸ್ 1 ಫೇಸ್ 2 ಫೇಸ್ 1 ನಡೆಯುವಂಥದ್ದು ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ರಿಟರ್ನ್ ಎಕ್ಸಾಮ್ ನಡೆಯುತ್ತೆ, ಫೇಸ್ 2 ರಿಕ್ರೂಟ್ಮೆಂಟ್ ರ್ಯಾಲಿ ನಡೆಯುತ್ತೆ. ಇನ್ ಡೆಪ್ತ್ ಆಗಿ ಕ್ವಾಲಿಫಿಕೇಶನ್ ಏನು, ಎಲಿಜಿಬಿಲಿಟಿ ಕ್ರಿಟೇರಿಯಾ ಏನು, ಇದನ್ನ ಕಂಪ್ಲೀಟ್ ಮಾಹಿತಿಯನ್ನ ಮತ್ತೊಂದು ವಿಡಿಯೋದಲ್ಲಿ ಒಂದೊಂದು ವಿಡಿಯೋನ ಕೊಡ್ತಾ ಹೋಗ್ತೀನಿ. ಇವಾಗ ಕೊಡ್ತಾ ಇರೋದು ಕಂಪ್ಲೀಟ್ ಎಲ್ಲ ಹೆಡ್ಲೈನ್ಸ್ನ ಕೊಡ್ತಾ ಹೋಗ್ತೀನಿ. ಹೆಡ್ಲೈನ್ಸ್ ತಪ್ಪದೆ ನೀವೆಲ್ಲ ನೋಡಬೇಕು, ನಿಮ್ಮ ಸ್ನೇಹಿತರಿಗೆಲ್ಲ ನೀವು ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಕೂಡ ಈ ವಿಷಯಗಳನ್ನ ಮುಟ್ಟಿಸಿ ಅಂತ ನಿಮ್ಗೆ ಹೇಳ್ಕೊಳ್ತೀನಿ. ನೆಕ್ಸ್ಟ್ ತಿಳ್ಕೊಳ್ಳೋಣ. ಸೊ ಸೇಮ್ ಜೆಡ್ಡೋರದಲ್ಲಿ ಬಿಟ್ಟಿರುವಂಥದ್ದು ಬೆಂಗಳೂರಿನಲ್ಲಿ, ಅಂದರೆ ಟೋಟಲ್ ಬೆಂಗಳೂರು ಜೆಡ್ಡೋರದಲ್ಲಿ 3 ನೋಟಿಫಿಕೇಶನ್ ಬಿಡಲಾಗಿದೆ. ಮೊದಲು ತಿಳಿಸುವಂಥದ್ದು ವುಮೆನ್ ಮಿಲಿಟರಿ ಪೊಲೀಸ್ ಬಗ್ಗೆ, ಸಿಪಾಯಿ ಫಾರ್ಮಸಿ ಬಗ್ಗೆ, 3rd ಕೊಡ್ತಂಥದ್ದು ಸೋಜರ್ ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್ ಬಗ್ಗೆ ನೋಡಿ. ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ಸ್ ಫ್ರಮ್ ಮೇಲ್ ಕ್ಯಾಂಡಿಡೇಟ್ಸ್ ಫಾರ್ ಸೆಲೆಕ್ಷನ್ ಟೆಸ್ಟ್ ಫಾರ್ ಸೋಲ್ಜರ್ ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್ ವೆಟರ್ನರಿ. ಸೊ ವೆಟರ್ನರಿ ಏನಿದೆ ಇದ್ರ ಬಗ್ಗೆ ಅವರು ಅಪ್ಲಿಕೇಶನ್ನ ಬಿಡ್ತಾ ಇದ್ದಾರೆ. ಇದು 2023-24 16 February ಅಪ್ಲಿಕೇಶನ್ ಶುರುವಾಗ್ತಾ ಇದೆ, 17 April ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗ್ತದೆ. ಇವರು ಕೂಡ ಡೈರೆಕ್ಟ್ಲಿ ಸೋಲ್ಜರ್ಗೆ ಅಪ್ಲಿಕೇಶನ್ ಹಾಕೊಳ್ತಾ ಇದ್ದಾರೆ. ಚಿಕ್ಕದಾಗಿ ನಿಮ್ಗೆ ಮಾಹಿತಿ ತಿಳಿಸ್ಬೇಕಂತಂದ್ರೆ ಅದು ಸಿಪಾಯಿ ಫಾರ್ಮ್ ಆಗಿರ್ಬೋದು ಅಥವಾ ಸೊ ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್ ಆಗಿರ್ಬೋದು, ಇವರಿಗೆ PUC ಆಗಿರಲೇಬೇಕು, ಅಂದರೆ 10+2 ಆಗಿರಲೇಬೇಕು, ಅದರಲ್ಲೂ ಕೂಡ ಸೈನ್ಸ್ ಕ್ಯಾಂಡಿಡೇಟ್ ಆಗಿರಬೇಕು. ಇದು ನೆನಪಿಟ್ಕೊಳ್ಳಿ, ಅವ್ರಿಗೆ ಮಾತ್ರ ಅವಕಾಶ ಇರ್ತದೆ. ಅದರಲ್ಲಿ ಬಯಾಲಜಿ ಆಗಿರಲೇಬೇಕು ಸಬ್ಜೆಕ್ಟು, ಅವಾಗ ಮಾತ್ರ ಅವಕಾಶ ಇರ್ತದೆ. ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ, ಇನ್ನಷ್ಟು ಇನ್ ಡೆಪ್ತ್ ಆಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರು ನಾನು ನಂಬಿರ್ತೀನಿ ಈ 5 ನೋಟಿಫಿಕೇಶನ್ನ ಕಂಪ್ಲೀಟ್ ಮಾಹಿತಿ ಏನಂದರೆ ಕಂಪ್ಲೀಟ್ ಹೆಡ್ಲೈನ್ಸ್ ಮಾತ್ರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಸೈನಿಕಗಳ ಮೈಸೂರಿನ ಯೂಟ್ಯೂಬ್ ಚಾನಲ್ ನೀವು ವೀಕ್ಷಿಸ್ತಾ ಇರಿ. ಸ್ನೇಹಿತರು, ನಮ್ಮ ಸನಿಹಕಡೆ ಮೈಸೂರು ಸದಾ ನಮ್ಮ ಯೂಸ್ಗಾಗಿ ದುಡಿತಾ ಇದೆ. ನಿಮ್ಗೆ ತಿಳಿಸಿರುವಂತೆ ನಮ್ಮ ಸನಿಹಕಡೆ ಮೈಸೂರಿನಲ್ಲಿ ಈಗಾಗಲೇ ಮೊದಲನೇ ಸೆಲೆಕ್ಷನ್ ಅಗ್ನಿಪಥ್ ಸ್ಕೀಮ್ನ ಅಗ್ನಿವೀರ್ನ ಸೆಲೆಕ್ಷನ್ನಲ್ಲಿ ನ್ಯಾಷನಲ್ ರೆಕಾರ್ಡ್ ಮಾಡಿರೋಂಥದ್ದು ನಮ್ಮ ಅಕಾಡೆಮಿಗೆ ಒಂದು ದೊಡ್ಡ ಕೀರ್ತಿನ ತಂದುಕೊಟ್ಟಿದೆ. 77 ಮಕ್ಕಳುಗಳು ಸೆಲೆಕ್ಷನ್ ಆಗಿರುವುದು ನಮಗೆ ದೊಡ್ಡ ಹೆಮ್ಮೆಯಾಗಿದೆ. ಜೊತೆಗೆ ಸೊ SSC ಕ್ಯಾಂಡಿಡೇಟ್ಸ್ SSC ಕೂಡ ನಾವು ಕೋಚಿಂಗ್ ಕೊಡ್ತಾ ಇದ್ವಿ. ಅದರಲ್ಲೂ ಕೂಡ ಫಸ್ಟ್ ಫೇಸ್ನಲ್ಲಿ ನಡೆದಂಥ ಎಕ್ಸಾಮ್ಗೆ ಮಕ್ಕಳುಗಳು ಆಲ್ರೆಡಿ ಎಕ್ಸಾಮ್ನ ಅಟೆಂಡ್ ಮಾಡ್ಕೊಂಡು ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಇವಾಗ CRPF ಮತ್ತು MTS ಕೂಡ ಕ್ಲಾಸಸ್ನ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇವಾಗ ಇದೇ 20th ಇದೇ 21st ಸೋಮವಾರದಿಂದ ಅಗ್ನಿಪಥ್ ಅಗ್ನಿವೀರ್ಗಳಿಗೆ ಸ್ಪೆಷಲ್ ಆಗಿ ಅವ್ರಿಗೆ ಕೋಚಿಂಗ್ ನಡೆಸ್ಕೊಡ್ತಾ ಇದ್ದೀವಿ. ಇದೇನಪ್ಪ ಇದು, ಮೊದಲು ರ್ಯಾಲಿ ನಡೀತಾ ಇತ್ತು, ರಿಕ್ರೂಟ್ಮೆಂಟ್ ರ್ಯಾಲಿನಲ್ಲಿ ಅವರಿಗೆ ಮೊದಲು ಫಿಸಿಕಲ್ ನಡೀತಾ ಇತ್ತು, PhD ನಡೀತಾ ಇತ್ತು, ಮೆಡಿಕಲ್ ನಡೀತಾ ಇತ್ತು, ನಂತರ ಅವರಿಗೆ ರಿಟರ್ನ್ ಎಕ್ಸಾಮ್ ನಡೀತಾ ಇತ್ತು, ಈಗೆಲ್ಲ ಉಲ್ಟಾಗೋಗಿದೆ ಎಲ್ಲ ಅಂತೇಳಿ. ಏನಾದರೂ ಆಗಿರಲಿ, ನಮ್ಗೆ ಏನಕ್ಕೆ ಚಿಂತೆ,
ಅದಕ್ಕೋಸ್ಕರ ನಾವು ಫ್ಲೆಕ್ಸಿಬಲ್ ಆಗಿ ನಮ್ಮ ಸೈನಿಕರು ಮೈಸೂರಿನಲ್ಲಿ ಅದು ರಿಟರ್ನ್ ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ ಫಿಸಿಕಲ್ ಟೆಸ್ಟ್ ಆಗಿರ್ಬೋದು, ಎರಡೂ ಕೂಡ ನಾವು ತಯಾರು ಮಾಡ್ತೀವಿ. ಆನ್ಲೈನ್ ಅಪ್ಲಿಕೇಶನ್ ಕೂಡ ನಾವೇ ಇಲ್ಲೇ ಹಾಕ್ಕೊಡ್ತೀವಿ. ಜೊತೆಗೆ ನಮ್ಮ ಅಕಾಡೆಮಿಯಲ್ಲಿ ವಿಶೇಷತೆ ಅಂತಂದರೆ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ವಿಶೇಷವಾಗಿ ಇಬ್ಬಿಬ್ಬರು ಲೆಕ್ಚರ್ಗಳಿದ್ದಾರೆ, ಅದು ಎಕ್ಸ್ಪರ್ಟ್ ಆದಂಥ ಲೆಕ್ಚರ್ಗಳಿದ್ದಾರೆ ರಿಟರ್ನ್ ಎಕ್ಸಾಮ್ಗಾಗಿ. ಅದೇ ಥರ ಇನ್ನು ಫಿಸಿಕಲ್ ಗ್ರೌಂಡ್ ಹೋಗ್ತಂದ್ರೆ ಫಿಸಿಕಲ್ ಗ್ರೌಂಡಲ್ಲೂ ಕೂಡ ನಮ್ಮ ಬೆಸ್ಟ್ ಕೋಚ್ಗಳು ನಾವು ತಯಾರು ಮಾಡಿಟ್ಕೊಂಡಿದ್ದೀವಿ. ಜೊತೆಗೆ ಅವ್ರ ಮಕ್ಕಳನ್ನ ನೋಡ್ಕೊಳ್ಳಿ ಅಂತಲೇ ಕೇರಿಂಗ್ ಸ್ಟಾಫ್ಗಳು ನಮ್ಮ ಹತ್ರ ಎಕ್ಸ್ಟ್ರಾ ಇದ್ದಾರೆ. 24/7 ನಮ್ಮ ಅಕಾಡೆಮಿಲಿ ಇರಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಇದೆ. ನಮ್ಮ ಸ್ಯಾಮ್ನಲ್ಲಿ ಅವರಿಗೆ ಹೆಲ್ತಿ ಫುಡ್ನ ಕೊಡಲಾಗ್ತದೆ, ಆರೋಗ್ಯಕರ ಆಹಾರ ಮತ್ತು ಇರಲಿಕ್ಕೆ ಸೊ ಹೈಜೆನಿಕ್ ಅಕೊಮೊಡೇಷನ್ ಕೂಡ ತಯಾರು ಮಾಡಿಟ್ಕೊಂಡಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಸುಂದರವಾದ ಪ್ರದೇಶ ನಮ್ಮ ಮೈಸೂರು ನಗರ. ನಮ್ಮ ಮೈಸೂರಿನಲ್ಲಿ ಒಂದು ಒಳ್ಳೆಯ ವಾತಾವರಣದೊಂದಿಗೆ ಮಕ್ಕಳುಗಳು ಒಂದು ಮೋಟಿವೇಟ್ ಆಗಿ ಸೆಲ್ಫ್ ಕಾನ್ಫಿಡೆನ್ಸ್ನ ಹೆಚ್ಚು ಮಾಡುವಲ್ಲಿ ನಾವು ಉತ್ತಮ ಸಾಧನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಖಂಡಿತ ನಾವು ನಂಬಿರ್ತೀವಿ ನಮ್ಮ ಸೈನಿಕರು ಮೈಸೂರಿಗೆ. ನೀವು ಆದಷ್ಟು ಬೇಗ ಬಂದು ಜಾಯ್ನ್ ಆಗಿ ಇನ್ನು ಮುಂಬರುವಂಥ ಈ ರ್ಯಾಲಿನಲ್ಲಿ ಈ ಸೆಲೆಕ್ಷನ್ನಲ್ಲಿ 100ಕ್ಕೂ ಹೆಚ್ಚು ಮಕ್ಕಳನ್ನ ಸೆಲೆಕ್ಷನ್ ಮಾಡಿ ಕಳಿಸ್ಕೊಡ್ಬೇಕು ಅನ್ನೋದ ನಾವು ಕೂಡ ಪಣ ತೊಟ್ಟಿದ್ದೀವಿ. ಖಂಡಿತ ನಮ್ಮ ಸೈನಿಕರು ಮೈಸೂರು ನಿಮಗೆ ಸ್ವಾಗತಿಸುತ್ತದೆ. ಜೊತೆಗೆ ನಮ್ಮ ಸೈನಿಕ ಕಡೆ ಮೈಸೂರಿನ ಒಂದು ಬ್ರ್ಯಾಂಚ್ ಆಗಿರುವಂತ ಸ್ಯಾಮ್ ಮಡಿಕೇರಿ ಕೂಡ ಸೊ ನಾವು ಅಲ್ಲೂ ಕೂಡ ಸುಮಾರು 50 ಮಕ್ಕಳುಗಳಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಅಂತಲೇ ತಯಾರು ಮಾಡಿಟ್ಕೊಂಡಿದ್ದೇವೆ. ಇವಾಗ ನಮ್ಮ ಸೈನಿಕ ಮೈಸೂರಿನಲ್ಲಿ 150 ಹೆಚ್ಚು ಮಕ್ಕಳಿಗೆ ಟ್ರೈನಿಂಗ್ ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಖಂಡಿತ ನಾನು ನಂಬಿರ್ತೀನಿ ನಮ್ಮ ಸೈನಿಕ ಮೈಸೂರಿನ ಈ ಅಪ್ಡೇಟಿಂದ ನಿಮಗೆ ತುಂಬ ಅನುಕೂಲ ಆಗ್ತಾಯಿದೆ. ಜೊತೆಗೆ ನಮ್ಮಲ್ಲಿ ತರಬೇತಿ ಪಡ್ಕೊಂಡಂಥ ಎಲ್ಲ ಅಭ್ಯರ್ಥಿಗಳು ತುಂಬ ಸಂತೋಷದಿಂದ ಇದ್ದಾರೆ. ಅವರು ಟ್ರೈನಿಂಗ್ ಪಡ್ಕೊಂಡು ಎಷ್ಟೋ ಮಕ್ಕಳು ಸೆಲೆಕ್ಷನ್ ಆಗಿ ಡ್ಯೂಟಿಗೆ ಹೋಗಿದ್ದಾರೆ. ಜೊತೆಗೆ ಕೆಲ ಮಕ್ಕಳುಗಳು ಸೆಲೆಕ್ಷನ್ ಸಿಗದಿರೋ ಕಾರಣ ಮನೆಯೂ ಕೂಡ ನಮ್ಮ ಟ್ರೈನಿಂಗ್ ಪಡ್ಕೊಂಡಿದ್ದನ್ನ ಅಲ್ಲೂ ಕೂಡ ಕೆಲವು ಮಕ್ಕಳಿಗೆ ಅವ್ರು ಕಲಿಸ್ಕೊಡ್ತಾ ಇದ್ದಾರೆ. ತುಂಬ ಸಂತೋಷ. ಬರೀ ಕೇವಲ ನಮ್ಮ ಮಕ್ಕಳು ಇಲ್ಲೇ ಅಲ್ಲ, ಅವ್ರ ಊರಿಗೆ ಹೋಗಿ ಯಾರು ಬರಕಾಗಿರಲಿಲ್ಲ ಅಂಥ ಮಕ್ಕಳನ್ನ ಕರ್ಕೊಂಡು ಅವ್ರು ತಯಾರಿ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲಾದರೂ ಸರಿ ನಮ್ಮ ಮಕ್ಕಳಿಗೆ ಹೆಲ್ಪ್ ಆಗಬೇಕು ಅನ್ನೋದೇ ನಮ್ಮ ಬಹುಮುಖ್ಯ ಉದ್ದೇಶವಾಗಿರ್ತದೆ. ನಮ್ಮ ಸೈನಿಕರ ಮೈಸೂರು ಸದಾ ನಿಮ್ಮೊಂದಿಗಿರುತ್ತೆ. ಬನ್ನಿ, ನಮ್ಮ ಸ್ಯಾಮ್ ಒಂದಿಗೆ ಸದಾ ಇರಿ. ಥ್ಯಾಂಕ್ ಯು. ಜೈ ಹಿಂದ್.